ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ವೀಣಾ ನಾಗರಾಜ್ ಅಂತ. ಬನಶಂಕರಿ ಸೆಕೆಂಡ್ರಿ ಇಂದ. ಓಕೆ. ತಮ್ಮ ವಯಸ್ಸು? ನನ್ನ ವಯಸ್ಸು 78. 78. ಸೊ ಹೆಂಗೆ? ಅದೇ ಬಂದಾಗ ನನಗೆ ವರ್ಟಿಗೋ ಇತ್ತು, ಸ್ವಲ್ಪ ಬಿ ಪಿ ಅಂತೂ ಇತ್ತು, ಎಲ್ಲ ತಗೊಳ್ತಾ ಇದ್ದೆ ಟ್ಯಾಬ್ಲೆಟ್. ವರ್ಟಿಗೋ ಅಂತೂ ಬಹಳ ಸಿವಿಯರ್ ಆಗಿತ್ತು. ಎಷ್ಟು ವರ್ಷದಿಂದ ಇತ್ತು? ಸುಮಾರು 8-10 ವರ್ಷದಿಂದನೂ ಇತ್ತು ನನ್ಗೆ. 8-10 ವರ್ಷದಿಂದ ವರ್ಟಿಗಾಗಿ ಏನ್ ಮಾಡ್ತಿದ್ರಿ? ವರ್ಟಿನ್ ಮಾತ್ರ ಆದ್ಮೇಲೆ ಹೋಮಿಯೋಪತಿಗೆ ಹೋದೆ ನಾನು. ಹೋಮಿಯೋಪತಿಗೆ ಹೋದ್ಮೇಲೆ ಬೆಟರ್ ಆಗಿತ್ತು, ಬಟ್ ಆಮೇಲೆ ಆಗ್ತಾ ಇತ್ತು, ಇಷ್ಟ ಆಗ್ತಿರ್ಲಿಲ್ಲ ಟೈಮಿಂಗ್ ಸರಿಗೆ, ಮತ್ತೆ ಅವರು ಸಿಗ್ತಿರ್ಲಿಲ್ಲ ಒಂದೊಂದ್ಸಲ ಡಾಕ್ಟ್ರು, ಅದ್ರಿಂದ ನನ್ ಕ್ಯೂರ್ ಆಗಿತ್ತು. ಆಮೇಲೆ ನಿಮ್ದು ನಾನು ಅಡ್ವರ್ಟೈಸ್ಮೆಂಟ್ ನೋಡಿದೆ ಪೇಪರ್ ಅಲ್ಲಿ, ಫೇಸ್ಬುಕ್ ಅಲ್ಲ, ಎಲ್ಲೋ ನೋಡ್ದಂಗ ನನ್ ಯಾಕ ಇಲ್ಲ ಇರಲ್ಲ, ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ನೋಡಿರ್ಬೇಕು, ನೋಡೋಣ ಟ್ರೈ ಮಾಡೋಣ ಅಂತ ಬಂದೆ. ಮೆಡಿಸಿನ್ ಕೊಡಲ್ಲ ಏನು ಇಲ್ಲ ಅಂತ. ತುಂಬಾ ಖುಷಿ ಆಯ್ತು ಅಂದ್ರೆ ನನಗ್ ಬಂದಿದ್ದೆ ಅದಕ್ಕೆ, ನಾನು ನಾನೇ ತಲೆನೋವು ತುಂಬಾ ಬರ್ತಿತ್ತು. ಈಗ ನಾನು ಏನೂ ಟ್ಯಾಬ್ಲೆಟ್ ತಗೊಳ್ತಿಲ್ಲ, ವರ್ಟಿಗೋಗೆ ಏನೂ ತಗೊಳ್ತಿಲ್ಲ. ವರ್ಟಿಗೋ ಅಂತೂ ಇಲ್ಲಿ ಬಂದು ಒಂದ್ ಸಿಟ್ಟಿಗೆ ನಾನು ಕಡಿಮೆ ಆಯ್ತು. ಕಡಿಮೆ ಆಯ್ತು. ತಲೆನೋವು? ತಲೆನೋವು ನನ್ಗೆ ಆಕ್ಚುಲಿ ನನ್ಗೆ ತುಂಬಾ, ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ನನ್ಗೆ ಎದ್ದು ಕೂಡ್ಲೆ ಸೊಂಟ ನೋವು ಬರ್ತಿತ್ತು. ಎದ್ದು ಏನು ನಾನು ಯಾಕೆ ಬಗ್ಗೆ ಏನೂ ಮಾಡಕ್ ಆಗ್ತಿರ್ಲಿಲ್ಲ. ಅದೇನು ಅವ್ರು ನಿಮ್ಮ ಹತ್ರ ಬಂದಾಗಿಂದ ನನ್ಗೆ ಸೊಂಟ ನೋವು ಇದುವರೆಗೂ ಬಂದಿಲ್ಲ. ಒಳ್ಳೆ ಆಕ್ಟಿವ್ ಆಗಿದ್ದೀನಿ ನಾನು. ಎಲ್ಲರೂ ಹೇಳ್ತಾರೆ ನಿನ್ನ ವಯಸ್ಸಲ್ಲಿ ಈಗ ಇಷ್ಟು ಕೆಲಸ ಮಾಡ್ತೀಯ ಅಂತ ಹೇಳ್ತಾರೆ. ನನ್ನ ಎಲ್ಲಾ ಜನರಿಗೂ ತುಂಬಾ, ಒಂದು 60-70 ಜನರಿಗೆ ನಾನು ನಿಮ್ಗೆ ಇದು ಮಾಡಿ ರೆಕಮೆಂಡ್ ಮಾಡಿದ್ದೀನಿ. ತುಂಬಾ ಜನ ನನ್ನ ಎಲ್ರದ್ದು ಚೆನ್ನಾಗಿದೆ ಆಕ್ಚುಲಿ. ಎಲ್ಲ ಈಗ ಏನು ನನ್ನ ಡಾಕ್ಟರ್ ತರ ನನಗೆ ಫೋನ್ ಮಾಡಿ ಕೇಳ್ತಾರೆ, ನನ್ನ ಮೊಮ್ಮಕ್ಕಳು ಎಲ್ಲ ಏನ್ ಹಾಕೊಳ್ಳಿ, ಇವಾಗ ಯಾವ ಕಲರ್ ಹಾಕೊಳ್ಳಿ, ಏನ್ ಮೆಣಸಿನ ಕಾಳು ಹಾಕ್ಲ ಅಂತೆಲ್ಲ ಕೇಳ್ತಿರ್ತಾರೆ. ನಾನು ಕೆಲವದೆಲ್ಲ ಹೇಳ್ತೀನಿ, ಯಾಕಂದ್ರೆ ನಂಗೆ ಅಷ್ಟು ತಲೆ ನೆನಪಲ್ಲಿ ಇರಲ್ಲ, ಇವಾಗ ತುಂಬಾ ಜ್ಞಾಪಕ ಶಕ್ತಿ ಕಡಿಮೆ ಆಗಿದೆ. ನಮ್ಮ ಯೂಟ್ಯೂಬ್ ರೆಫರ್ ಮಾಡಿ ಹೇಳ್ತೀರಾ? ಹೌದು, ಯೂಟ್ಯೂಬ್ ರೆಫರ್ ಮಾಡಿ ಹೇಳ್ತೀನಿ. ಯೂಟ್ಯೂಬ್ ನಿಮ್ಗೆ ಎಷ್ಟು ಉಪಯೋಗ ಆಗ್ತದೆ? ತುಂಬಾ ಉಪಯೋಗ ಆಗಿದೆ. ಈಗಂತೂ ರೀಲ್ಸ್ ತರ ಸಣ್ಣ ಸಣ್ಣ ಶಾರ್ಟ್ ಇದೆಯಲ್ಲ ನಿಮ್ದು, ಅದ್ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ. ಅಲ್ಲಿ ನೋಡೋದು, ರೀಲ್ ನೋಡೋದು, ನಿಮ್ಮ ಅಮ್ಮ ಮಕ್ಕಳು ಕೇಳಿದ್ರೆ ಹೇಳೋದು ಹೇಳೋದು ಅದ್ಭುತ. ಇದೇ ತರ ನನ್ನ ಉದ್ದೇಶ ಏನಂದ್ರೆ, ಈ ನೆಕ್ಸ್ಟ್ ಕಮಿಂಗ್ ಜನರೇಷನ್ ಮೆಡಿಸಿನ್ ಕಡಿಮೆ ಆಗ್ತಾ ಬರ್ಬೇಕು, ಸಾಧ್ಯ ಆದಷ್ಟು ಕಡಿಮೆ ಆಗ್ತದೆ. ಆ ಒಂದು ಉದ್ದೇಶದಿಂದ ಸುಮಾರು ನಾವು ಇಂಡಿವಿಜುವಲ್ ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ಬಿಟ್ಟು ಯಾವ ಪರ್ಟಿಕ್ಯುಲರ್ ಕಾಯಿಲೆಗೆ ಯಾವ ಕಲರ್ ಆಗ್ಬೋದು, ಇಲ್ಲ ಯಾವ ಅಕ್ಯುಪ್ರೆಷರ್ ಮಾಡ್ಬೋದು, ಯಾವ ಫುಡ್ ಚೇಂಜ್ ಮಾಡ್ಬೋದು, ಅದನ್ನ ಹೇಳ್ತಾ ಇದ್ದೀವಿ. ಖಂಡಿತ ಖಂಡಿತ. ನನಗಂತೂ ತುಂಬಾ ನಂಬಿಕೆ, ನಾನು ಎಲ್ರಿಗೂ ಹೇಳ್ತಿರ್ತೀನಿ ನಮ್ಮ ಸಿಸ್ಟರ್ಸ್ ಎಲ್ಲ ಬನ್ನಿ ಅಂತ. ತುಂಬಾ ಜನ ನನ್ನ ತಂಗಿಯರು ಎಲ್ಲರೂ ಬಂದಿದ್ದಾರೆ ಇಲ್ಲಿಗೆ ಎಲ್ಲರೂ, ಅಂದ್ರೆ ಕೆಲವ್ರಿಗೆ ಪೇಷನ್ಸ್ ಇರೋದಿಲ್ಲ, ಆದ್ರೆ ಓವರ್ ಆಲ್ ನನ್ನ ಇದ್ ಮಾಡ್ತಾರೆ, ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಈಗ ಇಲ್ಲಿ ನಿಮ್ಮ ಸಪೋರ್ಟ್ ಬಸವಾಕ್ಯ ಅಕಾಡೆಮಿ. ಖಂಡಿತ ಖಂಡಿತ, ಇನ್ನು ಹೆಚ್ಚಿನ ವಿಡಿಯೋಸ್ ಬರುತ್ತೆ. ಫೈನಲ್ ಆಗಿ ನೀವ್ ಯಾವುದೇ ಕಾಯಿಲೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಸೊಲ್ಯೂಷನ್ ಸಿಗ್ಬೇಕು. ಫಸ್ಟ್ ಅದ್ ಟ್ರೈ ಮಾಡಿ, ಅದು ಸರಿ ಹೋಗಿಲ್ಲ ಅಂತಂದ್ರೆ ಬೇಕಾದ್ರೆ ಮೆಡಿಸಿನ್ ತಗೊಳ್ಳಿ. ಬಟ್ ನನ್ನ ಪ್ರಕಾರ 80-90% ಆಫ್ ದ ಟೈಮ್ ಅದು ವರ್ಕ್ ಆಗುತ್ತೆ. ಖಂಡಿತ ವರ್ಕ್ ಆಗುತ್ತೆ, ನನಗೆ ನನ್ನ ಅನುಭವ ಇದೆ, ಖಂಡಿತ ವರ್ಕ್ ಆಗುತ್ತೆ. ಒಳ್ಳೇದಾಗ್ಲಿ ವೀಣಾನವೇ, ಈಗ ಮೆಡಿಸಿನ್ ತಗೊಳ್ದೇನೆ ಇನ್ನೂ ಒಂದ್ 25 ವರ್ಷ ಕಂಪ್ಲೀಟ್ ಮಾಡಿ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು.